ಅಥಣಿ ಪಿಎಲ್ಡಿ ಬ್ಯಾಂಕಿನ 61ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು. ಸಹಕಾರಿ ಸಂಘಗಳು ಅಭಿವೃದ್ಧಿಯಾಗಬೇಕಾದರೆ ರೈತ ಬಾಂಧವರು ಪಡೆದುಕೊಂಡಿರುವ ಸಾಲವನ್ನು ಸಕಾಲಕ್ಕೆ ಸರಿಯಾಗಿ ಮರುಪಾವತಿಸಿದರೆ ಮಾತ್ರ ಸಂಸ್ಥೆಗಳ ಅಭಿವೃದ್ಧಿ ಸಾಧ್ಯ ಎಂದು ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಶೀತಲ್ ಗೌಡ ಪಾಟೀಲ್ ತಿಳಿಸಿದರು. ಅವರು ಬುಧವಾರದಂದು ಅಥಣಿ ಪಟ್ಟಣದ ಪಿಎಲ್ಡಿ ಬ್ಯಾಂಕಿನ 61ನೇ ವರ್ಷದ ವಾರ್ಷಿಕ ಸಭೆಯಲ್ಲಿ ಮಾತನಾಡುತ್ತಿದ್ದರು. ರೈತರು ಪಡೆದುಕೊಂಡ ಸಾಲವನ್ನು ಸರಿಯಾಗಿ ಮರುಪಾವತಿಸಿದಾಗ ಮಾತ್ರ ಬ್ಯಾಂಕ್ ಪ್ರಗತಿ ಪಥದತ್ತ ಸಾಗಲು ಸಾಧ್ಯ ಎಂದರು. ಈ ಹಿಂದೆ ಪಿಎಲ್ಡಿ ಬ್ಯಾಂಕ್ ಸಾಲವನ್ನು ಕಡಿಮೆ ವಿತರಿಸಿತ್ತು. ಆಗ ಅಂದಿನ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ ಅವರು ಆಡಳಿತ ಮಂಡಳಿಯನ್ನ ಖುದ್ದಾಗಿ ಕರೆದು ರೈತರಿಗೆ ಸಾಧ್ಯವಾದಷ್ಟು ಸಾಲ ನೀಡುವಂತೆ ಸೂಚನೆ ನೀಡಿದ್ದರು. ಆ ಪ್ರಕಾರ ನಾವು ರೈತರಿಗೆ 3.64 ಕೋಟಿ ರೂಪಾಯಿ ಸಾಲ ವಿತರಿಸಿದ್ದೇವೆ. ಶೇಕಡ 40.28% ಸಾಲ ವಸೂಲಾತಿಯಾಗಿದೆ. ಆದರೆ ಬಹಳಷ್ಟು ಜನ ರೈತರು ಸಾಲ ಮರುಪಾವತಿ ಮಾಡದೇ ಇರುವುದರಿಂದ ಬ್ಯಾಂಕು ಹಾನಿಯಲ್ಲಿದೆ ಎಂದು ಹೇಳಲು ಖೇದವೆನಿಸುತ್ತದೆ ಎಂದರು. ರೈತ ಬಾಂಧವರು ವೇಳೆಗೆ ಸರಿಯಾಗಿ ಸಾಲವನ್ನ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತೆ ಮನವಿ ಮಾಡಿದ್ರು. ನಮ್ಮ ಆಡಳಿತ ಮಂಡಳಿ 4 ವರ್ಷಗಳಿಂದ ನಾನಾಗಲಿ ನಮ್ಮ ಆಡಳಿತ ಮಂಡಳಿಯಾಗಲಿ ಬ್ಯಾಂಕಿನಿಂದ ಯಾವುದೇ ಸಾಲ ಪಡೆದಿರುವುದಿಲ್ಲ. ಬದಲಾಗಿ ನಾವೆಲ್ಲರೂ ಕೂಡಿಕೊಂಡು ಬ್ಯಾಂಕಿನಲ್ಲಿ ಠೇವಣಿ ಇಟ್ಟು ರೈತರಿಗೆ ಸಾಲ ವಿತರಿಸಿದ್ದೇವೆ ಎಂದರು. ಬೆಳಗಾವಿ ಕಾಸ್ಗಾರ್ಡ್ ಬ್ಯಾಂಕಿನ ಜಿಲ್ಲಾ ನಿರ್ದೇಶಕರಾದ ರಾಜು ಬೈರ್ಗೋಳ್ ಹಾಗೂ ಜಿಲ್ಲಾ ವ್ಯವಸ್ಥಾಪಕರಾದ ವೈಜೆ ರಾಠೋಡ್ ಇವರು ನಮ್ಮ ಬ್ಯಾಂಕಿಗೆ ಸಹಾಯ ಸಹಕಾರ ನೀಡಿದ್ದಕ್ಕೆ ಸಭೆಯ ಮೂಲಕ ಅಭಿನಂದನೆ ಸಲ್ಲಿಸುವುದಾಗಿ ಅಧ್ಯಕ್ಷ ಶೀತಲ್ ಗೌಡ ಪಾಟೀಲ್ ತಿಳಿಸಿದರು. ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿರುವ ರೈತರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಉಪಾಧ್ಯಕ್ಷರಾದ ಯಲ್ಲಪ್ಪ ಪಡಸಲ್ಗಿ, ನಿರ್ದೇಶಕರಾದ ಅಶೋಕ್ ಪಡನಾಡ್, ರಾಜಗೌಡ ಪಾಟೀಲ್, ದುಂಡಪ್ಪ ಅಸ್ಕಿ, ತಮ್ಮಣ್ಣ ಮಗರ್ ಕೋರೆ, ರವೀಂದ್ರ ಗಾಣಿಗೇರ್, ಭರತ್ ಮಾಳಿ, ಶಿವಬಸ್ತು ನಾಯಿಕ್, ಅನ್ನಸಾಹೇಬ್ ವಾಗ್ಮೋರೆ, ಸದಾಶಿವ ಮಾದಪ್ಪಗೋಳ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಆರ್ಪಿ ಯಳವಿ ವರದಿ ವಾಚನ ಮಾಡಿದರು. ಸದಸ್ಯರಿಂದ ಅನುಮೋದನೆ ಪಡೆದರು. ಸಂತೋಷ್ ಬನ್ಸೋಡೆ ಕಾರ್ಯಕ್ರಮ ನಿರೂಪಿಸಿದ್ರು. ರಾಜಗೌಡ ಪಾಟೀಲ್ ವಂದಿಸಿದ್ರು. 2022 ರವರೆಗೆ ಒಟ್ಟು 13,598 ಸದಸ್ಯರನ್ನು ಹೊಂದಿರುತ್ತದೆ. ಸಾಲ ಹಂಚಿಕೆ ತಾಲೂಕಿನ ಸಮಸ್ತ ರೈತ ಬಂಧುಗಳಿಗೆ ಅತಿ ಕಡಿಮೆ ಬಡ್ಡಿದರದಲ್ಲಿ ದೀರ್ಘಾವಧಿ ಸಾಲ ನೀಡುವ ಏಕೈಕ ಸಂಸ್ಥೆ ನಮ್ಮದಾಗಿರುತ್ತದೆ. ಸದಾ ರೈತರ ಆರ್ಥಿಕ ಅಭಿವೃದ್ಧಿಗಾಗಿ ಎಲ್ಲ ವಿಧದ ಸದಸ್ಯರಿಗೆ ಸಾಲ ನೀಡುತ್ತಾ ಬಂದಿರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೆರೆ ಹಾವಳಿ ಹಾಗೂ ಮಹಾಮಾರಿ, ಕೊರೋನಾ ರೋಗ ಇನ್ನಿತರ ಕಾರಣಗಳಿಂದ ನಮ್ಮ ಬ್ಯಾಂಕಿನ ಸಾಲ ವಸೂಲಾತಿ ಪ್ರಮಾಣದಲ್ಲಿ ಏರುಪೇರು ಆಗಿರುತ್ತದೆ. ಆದರೂ ಕೂಡ ಕಳೆದ ವರ್ಷ ಅಂದರೆ 2021-22 ಸಾಲಿನಲ್ಲಿ 364.73 ಲಕ್ಷ ಸಾಲ ವಿತರಣೆ ಮಾಡಿರುತ್ತೇವೆ. ಈಗ 2022-23 ಸಾಲಿಗಾಗಿ ಒಟ್ಟು 261.89 ಲಕ್ಷ ರೂಪಾಯಿಗಳ ಆರ್ಥಿಕ ಸಾಲ ಹಂಚಿಕೆ ಗುರಿಯನ್ನು ಇಟ್ಟುಕೊಂಡಿರುತ್ತೇವೆ. ಇದರಲ್ಲಿ ಭೂ ಅಭಿವೃದ್ಧಿಗಾಗಿ 18.23 ಲಕ್ಷ, ತೋಟಗಾರಿಕೆಗಾಗಿ 169.76 ಲಕ್ಷ, ಕೃಷಿ ಯಾಂತ್ರೀಕರಣಕ್ಕಾಗಿ ರೂಪಾಯಿ 73.90 ಲಕ್ಷ. ಈ ಮೇಲಿನ ಉದ್ದೇಶಗಳಿಗೆ ಸಾಲ ಹಂಚಿಕೆ ಗುರಿ ಇಟ್ಟುಕೊಳ್ಳಲಾಗಿದೆ. ಅದೇ ರೀತಿ ಸ್ವಂತ ಬಂಡವಾಳ ಯೋಜನೆಯಿಂದ ರೂಪಾಯಿ 100 ಲಕ್ಷಗಳಷ್ಟು ಸಾಲ ನೀಡುವ ಗುರಿಯನ್ನು ಹೊಂದಿರುತ್ತೇವೆ. ಸಾಲ ವಸೂಲಾತಿ ಪ್ರಸಕ್ತ ವರ್ಷದಲ್ಲಿ ಸಾಲ ವಸೂಲಿಗೆ ಸಾಕಷ್ಟು ಆದ್ಯತೆ ನೀಡಲಾಗಿದ್ದರೂ ಕೂಡ ಪ್ರಕೃತಿ ವಿಕೋಪಗಳಾದ ಬರಗಾಲ, ನೆರೆ ಹಾವಳಿಗಳಿಂದ ಸಾಲ ವಸೂಲಾತಿ ಕುಂಠಿತ ಇರುತ್ತದೆ. ಆದರೂ ಕೂಡ ತಾಲೂಕಿನ ರೈತ ಬಾಂಧವರಿಗೆ ಅಭಿವೃದ್ಧಿ ಕಾರ್ಯಗಳಿಗಾಗಿ ಹೆಚ್ಚಿನ ಸಾಲ ಸೌಲಭ್ಯವನ್ನು ಒದಗಿಸಲು ಬ್ಯಾಂಕು ಕಳೆದ 61 ವರ್ಷಗಳಿಂದ ಶ್ರಮಿಸುತ್ತಾ ಬಂದಿರುತ್ತದೆ. ಕಾರಣ ಬ್ಯಾಂಕಿನಿಂದ ಸಾಲ ಪಡೆದ ಸದಸ್ಯರು ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿ ಮಾಡಿ ಸರ್ಕಾರದ ಬಡ್ಡಿ ರಿಯಾಯಿತಿ ಸೌಲಭ್ಯವನ್ನು ಪಡೆದುಕೊಂಡು ಬ್ಯಾಂಕ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ವಸೂಲಾತಿ ಪ್ರಗತಿ ಸಾಧಿಸಲು ಸಹಕರಿಸಬೇಕೆಂದು ವಿನಂತಿಸುತ್ತೇನೆ. ಬ್ಯಾಂಕಿನ ಕಳೆದ 3 ವರ್ಷದಲ್ಲಿ ಸಾಧಿಸಿದ ವಸೂಲಾತಿ ಈ ಕೆಳಗಿನಂತೆ ಇರುತ್ತದೆ. ಕಳೆದ 3 ವರ್ಷಗಳಲ್ಲಿ ಆಗಿರುವ ವಸೂಲಾತಿ ವಿವರ ಮಾರ್ಚ್ ಅಂತ್ಯಕ್ಕೆ ತಗಾದೆ 620.91 ಲಕ್ಷಗಳು 2019-20 ರಲ್ಲಿ 666.92, 2021-22 ರಲ್ಲಿ 423.95 ವಸೂಲಿ, 2019-20 ರಲ್ಲಿ 133 ಲಕ್ಷಗಳು 73.24 ಲಕ್ಷ, 2021-22 ರಲ್ಲಿ 170.77 ಲಕ್ಷ ಬಾಕಿ, 2019-20 ರಲ್ಲಿ 487.98, 2021-22 ರಲ್ಲಿ 753.18 ಶೇಕಡಾವಾರು, 2019-20 ರಲ್ಲಿ 21.42,
ಹಿರೇಮಠ ಸತ್ಯಂ ನ್ಯೂಸ್ ಕಾರವಾರ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.